ಹಾಯ್ ನಮಸ್ಕಾರ ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್ ನಾನು ಅಭಿಷೇಕ್ ರಾಮಪ್ಪ ನಾವು ಕಷ್ಟಪಟ್ಟು ದುಡಿದ ಆಸ್ತಿಗಳನ್ನು ನಮದು ಅಥವಾ ಯಾರಿಗೆ ಸೇರಿದ್ದು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ದಾಖಲಾತಿಗಳನ್ನು ಇಟ್ಕೊಳ್ತೀವಿ ಅದನ್ನು ಟ್ರಾನ್ಸ್ಫರ್ ಮಾಡಿದ ಸಂದರ್ಭದಲ್ಲಿ ಇನ್ಯಾರಿಗೋ ಮಾರಾಟ ಮಾಡಿದ ಸಂದರ್ಭದಲ್ಲಿ ಅಥವಾ ನಾವೇ ಯಾವುದೋ ಪ್ರಾಪರ್ಟಿಯನ್ನು ಕೊಂಡುಕೊಂಡ ಸಂದರ್ಭದಲ್ಲಿ ಓನರ್ಶಿಪ್ ಟ್ರಾನ್ಸ್ಫರು ಬೇರೆ ಬೇರೆ ಥರದ ರಿಜಿಸ್ಟ್ರೇಷನ್ಸು ಎಷ್ಟೆಲ್ಲ ದಾಖಲಾತಿಗಳನ್ನು ನಾವು ಮೇಂಟೈನ್ ಮಾಡ್ತೀವಿ ಅಲ್ವಾ ಇದೇ ರೀತಿ ನಮ್ಮ ಕಾಲ ನಂತರದಲ್ಲಿ ನಮ್ಮ ಆಸ್ತಿಯನ್ನ ಯಾರು ಮೇಂಟೈನ್ ಮಾಡಬೇಕು ಯಾರಿಗೆ ಸಲ್ಲಬೇಕದು ಅನ್ನೋದನ್ನ ತಿಳಿಸೋದಕ್ಕಂತ ಬಹಳ ಸಿಂಪಲ್ ಡಾಕ್ಯುಮೆಂಟು ಈಸಿಯೆಸ್ಟ್ ಡಾಕ್ಯುಮೆಂಟ್ ವಿಲ್ ಅಂತ ಕರೀತಾರೆ ಉಯಿಲು ಅಂತಾರಲ್ವಾ ಆ ಡಾಕ್ಯುಮೆಂಟನ್ನು ಅನ್ನ ಮಾಡಬೇಕಾಗುತ್ತೆ ಇಲ್ಲದೆ ಹೋದ್ರೆ ನಿಮ್ಮ ಆಸ್ತಿಗಾಗಿ ಮಕ್ಕಳು ಕಿತ್ತಾಡಿಕೊಳ್ಳಬಹುದು ಅಥವಾ ಯಾರೋ ಸಂಬಂಧಿಕರು ತಗಾದೆ ತೆಗೆಯಬಹುದು ಅಥವಾ ನಿಮ್ಮ ಪತ್ನಿಗೋ ಪತಿಗೋ ಮಕ್ಕಳೇ ಏನನ್ನೂ ಭಾಗ ಕೊಡದೆ ಸರಿಯಾಗಿ ನೋಡಿಕೊಳ್ಳದೆ ಅವರನ್ನು ಇಲ್ ಟ್ರೀಟ್ ಮಾಡುವ ಸಾಧ್ಯತೆಗಳಿರ್ತವೆ ಆ ಕಾರಣಕ್ಕಾಗಿ ಉಯಿಲು ಅನ್ನೋದು ವಿಲ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕಾಗಿರುವ ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟು ಸೊ ವಿಲ್ ಅನ್ನೋದು ನಮ್ಮ ಜವಾಬ್ದಾರಿ ಅದನ್ನು ಸರಿಯಾಗಿ ನಾವು ನಿಭಾಯಿಸಿದರೆ ಏನೂ ಸಮಸ್ಯೆ ಆಗೋದಿಲ್ಲ ವಿಲ್ ಬರಿದ ಇದ್ರೆ ಏನಾಗುತ್ತೆ ಈಗ ವಿಲ್ ಬರೆಯದೆ ಎಷ್ಟೋ ಜನ ಸಾವನ್ನಪ್ಪತ್ತಾರೆ ಅವರ ಆಸ್ತಿ ಅವರ ಸಂಬಂಧಿಕರಿಗೆ ಯಾರಿಗೆ ಸೇರಬೇಕು ಅವರಿಗೆ ಹೋಗ್ತಾ ಇದೆ ಅಲ್ವಾ ಸಕ್ಸೆಷನ್ ಆಕ್ಟ್ ಅಂತ ಒಂದಿದೆ ಅಲ್ವಾ ಅದರ ಪ್ರಕಾರ ಎಲ್ಲವೂ ಸರಿಯಾಗಿ ಆಗುತ್ತೆ ಇನ್ನೇನು ಪ್ರಾಬ್ಲಮ್ಮು ಅಂತ ನೀವು ಕೇಳಬಹುದು ನೋಡಿ ಸ್ವಯಾರ್ಜಿತ ಆಸ್ತಿ ಏನಿರುತ್ತೆ ಅದರಲ್ಲಿ ಯಾವುದೇ ಥರದ ಹಂಚಿಕೆಯನ್ನು ನನಗಿಷ್ಟ ಬಂದ ಹಾಗೆ ನಾನು ಮಾಡಬಹುದು ಅಂದರೆ ನನ್ನ ತಾತನ ಆಸ್ತಿ ನನಗೊಂದು ಹತ್ತು ಎಕರೆ ಬಂದಿರುತ್ತೆ ಅಂದ್ಕೊಳ್ಳಿ ನಾನು ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡಿರ್ತೀನಿ ನಾನು ದುಡ್ದಿರ್ತೀನಿ ಅದರಲ್ಲಿ ಇನ್ನೊಂದು ಐದು ಮನೆಯನ್ನು ಇನ್ನೊಂದು ಯಾವುದೋ ಬಂಗಲೆಯನ್ನು ನಾನು ಮಾಡಿಕೊಂಡಿದ್ರೆ ಈ ಎಕರೆ ಇದೆಯಲ್ಲ ಇದನ್ನು ನಾನು ವಿಲ್ ಇಷ್ಟ ಬಂದಂಗೆ ಬರೆದ್ರೂ ಸಕ್ಸೆಷನ್ ಆ್ಯಕ್ಟ್ನ ಪ್ರಕಾರ ಇದರಲ್ಲಿ ಭಾಗ ಸಂಬಂಧಪಟ್ಟವರಿಗೆ ಹೋಗಲೇಬೇಕು ಇದು ಪಿತ್ರಾರ್ಜಿತ ಆಸ್ತಿ ಅದೇ ನಾನು ನಾನೇ ದುಡ್ದಿರುವಂತಹ ಆಸ್ತಿ ಇದೆಯಲ್ಲ ಅದನ್ನು ಇಷ್ಟ ಬಂದವರಿಗೆ ಕೊಡಬಹುದು ಎಷ್ಟೋ ಜನ ಸೀನಿಯರ್ ಸಿಟಿಸನ್ಸ್ ಹೇಳೋದಿದೆ ಬೀದಿ ಲೋಗೋನಕ್ಕೆ ಬರ್ಗೊಟ್ಟು ಹೋಗ್ಬಿಡ್ತೀನಿ ನಾನು ನಿಮ್ಗೆ ಯಾರಿಗೂ ಒಂದು ಬಿಡಗಾಸು ಕೊಡೋದಿಲ್ಲ ನಾನು ದುಡ್ದಿದ್ರಲ್ಲಿ ಅಂತ ಹೇಳೋದಿದೆ ಕೇಳೇ ಇರ್ತೀರಿ ನೀವು ಸೊ ಹಾಗೆ ನಿಮ್ಮ ಸ್ವಯಾರ್ಜಿತ ಆಸ್ತಿಯನ್ನು ನಿಮಗಿಷ್ಟ ಬಂದವರಿಗೆ ಎಷ್ಟು ಬೇಕೋ ಅಷ್ಟು ಕೊಡೋದಕ್ಕೆ ಅವಕಾಶ ಇರುತ್ತೆ ಸೊ ಅದನ್ನು ಸ್ಪೆಸಿಫೈ ಮಾಡಬೇಕು ಅಂತಂದರೆ ವಿಲ್ ನಿಮಗೆ ಸಹಾಯಕ್ಕೆ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾಲ್ಕು ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಒಂದಿಬ್ಬರು ಚೆನ್ನಾಗಿ ಬಿಸ್ನೆಸ್ ಕಟ್ಕೊಂಡಿರ್ತಾರೆ ಅಥವಾ ಎಲ್ಲೋ ಒಳ್ಳೆ ಕೆಲಸದಲ್ಲಿರ್ತಾರೆ ಅವರ ಲೈಫಿಗೆ ಯಾವುದೇ ಥರದ ಸಹಾಯ ಬೇಕಿಲ್ಲ ಅಂತ ಅಂದ್ಕೊಳ್ಳಿ ಇನ್ನಿಬ್ಬರಲ್ಲಿ ಒಬ್ಬರು ಸ್ಪೆಷಲಿ ಏಬಲ್ಡ್ ಇರ್ತಾರೆ ಇನ್ನೊಬ್ರು ಯಾರೋ ಅಷ್ಟಾಗಿ ಓದಿರೋದಿಲ್ಲ ತುಂಬ ಕಷ್ಟಪಟ್ಟು ಜೀವನವನ್ನು ಸಾಗಿಸ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಆಗ ನೀವು ಆ ಸ್ವಯಾರ್ಜಿತ ಆಸ್ತಿನಲ್ಲಿ ಈ ಇಬ್ಬರಿಗೆ ಬೇಡ ಇನ್ನಿಬ್ಬರಿಗೆ ಬಹಳ ಕಷ್ಟದಲ್ಲಿದ್ದಾರೆ ಅವರಿಬ್ಬರಿಗೆ ಈ ಪರ್ಟಿಕ್ಯುಲರ್ ಆಸ್ತಿಯಲ್ಲಿ ಭಾಗ ಹೋಗಬೇಕು ಅಥವಾ ಇಂತಿಷ್ಟು ನನ್ನ ನಗದು ಏನಿದೆ ಅದು ಇವರಿಗೆ ಸಲ್ಲಬೇಕು ಅಂತ ನೀವು ಉಯಿಲು ಬರೆಯಬಹುದು ಸೊ ಆಗ ಆ ಇಬ್ಬರಿಗೆ ನಿಮ್ಮ ಸ್ವಯಾರ್ಜಿತ ಆಸ್ತಿನಲ್ಲಿ ಯಾವುದೇ ಭಾಗ ಹೋಗೋದಿಲ್ಲ ಕೆಲವು ಸಂದರ್ಭದಲ್ಲಿ ನೀವು ಹೀಗೂ ಸ್ಪೆಸಿಫೈ ಮಾಡಬಹುದು ಈ ಆಸ್ತಿಯನ್ನು ಅಥವಾ ಈ ಆಸ್ತಿಯಿಂದ ಬರುವ ಆದಾಯವನ್ನು ಇವರು ಜೀವನ ಪರ್ಯಂತ ಅನುಭವಿಸಬಹುದು ಆದರೆ ಇದನ್ನು ಮಾರಾಟ ಮಾಡುವ ಹಕ್ಕನ್ನು ನಾನಿವರಿಗೆ ಕೊಡ್ತಾ ಇಲ್ಲ ನೀವು ಹೀಗೂ ವಿಲ್ ಅನ್ನು ಸ್ಪೆಸಿಫೈ ಮಾಡೋದಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಇಬ್ಬರು ಮಕ್ಕಳು ಮತ್ತೆ ಅವರ ತಾಯಿ ಇರ್ತಾರೆ ನೀವು ಆ ತಾಯಿಯ ಯೋಗಕ್ಷೇಮದ ಕಾರಣಕ್ಕಾಗಿ ವಿಲ್ ಬರೀತಿದ್ದೀರಿ ಅನ್ನೋದಾದರೆ ನೀವು ಹೀಗೆ ಬರೀಬಹುದು ಫಾರ್ ಎಕ್ಸಾಂಪಲ್ ಆಸ್ತಿ ಇದೆ ಈ ಆಸ್ತಿಯಲ್ಲಿ ಬರುವ ಅಷ್ಟು ಆದಾಯ ಏನಿರುತ್ತೆ ಅದನ್ನು ಸಮನಾಗಿ ಹಂಚಿಕೊಂಡು ಇರಬೇಕಾಗತ್ತೆ ಈ ಹೆಂಗಸಿನ ಜೀವಿತಾವಧಿ ಇರೋವರೆಗೆ ಅವರ ಕಾಲ ನಂತರದಲ್ಲಿ ಈ ಆಸ್ತಿಯನ್ನು ಏನು ಹೇಗಾದರೂ ಮಾಡಿ ಹಂಚಿಕೊಳ್ಳಬಹುದು ಇನ್ನಿಬ್ಬರು ಮಕ್ಕಳು ಅನ್ನೋ ರೀತಿಯಲ್ಲಿ ನೀವು ವಿಲ್ಲನ್ನು ಸ್ಪೆಸಿಫೈ ಮಾಡಬಹುದು ಹೀಗೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ಕಾಗಿ ಇಂಥಿಂಥದ್ದು ಇಂಥಿಂಥವರಿಗೆ ಅನ್ನೋದನ್ನು ನೀವು ಮೆನ್ಷನ್ ಮಾಡೋದಕ್ಕೆ ಈ ಸಿಂಪಲ್ ಡಾಕ್ಯುಮೆಂಟ್ ಬಹಳ ಸಹಕಾರಿಯಾಗುತ್ತೆ ಒಂದ್ ವೇಳೆ ನೀವು ವಿಲ್ ಬರ್ದಿಲ್ಲ ಆಸ್ತಿ ಇದೆ ಅಂತ ಆದರೆ ಆಗ ಕಿತ್ತಾಟ ಶುರುವಾಗುತ್ತೆ ನನಗೆ ಈ ಆಸ್ತಿ ಬೇಡ ನನಗೆ ಇಷ್ಟು ಪರ್ಸೆಂಟ್ ಬೇಡ ನನಗೆ ಜಾಸ್ತಿ ಬರಬೇಕು ಅಷ್ಟು ಬರ್ಬೇಕು ಇಷ್ಟು ಬರಬೇಕು ಅಂತ ಕಾನೂನು ಕಟ್ಟಳೆ ಅಂತ ಸಿಕ್ಕಾಪಟ್ಟೆ ಅಲೆಯುವ ಪರಿಸ್ಥಿತಿ ಆಗುತ್ತೆ ಆ ಆಸ್ತಿ ಡಿವೈಡ್ ಆಗೋದೇ ಲೇಟ್ ಆಗಿಬಿಡುತ್ತೆ ಒಂದ್ ವೇಳೆ ನಿಮಗೆ ಆಸ್ತಿ ಮೌಲ್ಯ ಜಾಸ್ತಿ ಇಲ್ಲ ಬಟ್ ಯಾರೋ ಕಿರಿಕ್ ಪರ್ಸನ್ ಇದ್ದಾರೆ ಅಂತ ಆ ಆಸ್ತಿ ಮೌಲ್ಯದಷ್ಟು ಹಣವನ್ನ ನೀವು ಕೋರ್ಟು ಕಚೇರಿ ಅಂತಾನೆ ವೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ನಿಮ್ಮ ಟೈಮು ಆ ಮೆಂಟಲ್ ಟ್ರಾಮಾ ಇದೆಲ್ಲ ಎಷ್ಟಿರುತ್ತೆ ಹೇಳಿ ಸೊ ಆ ಕಾರಣಕ್ಕೆ ನಿಮ್ಮ ಕುಟುಂಬವನ್ನ ಕಾಪಾಡಿಕೊಳ್ಳೋದಕ್ಕೆ ನೀವು ವಿಲ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಲ್ ಬಗ್ಗೆ ಕೆಲ ಮೆತ್ ಗಳಿದ್ದಾವೆ ಅಥವಾ ಕೆಲ ತಪ್ಪು ಕಲ್ಪನೆಗಳಿದ್ದಾವೆ ಕೆಲ ಡೌಟ್ಸ್ ಗಳಿರ್ತವೆ ಅಂತಹ ಕಾಮನ್ ಕೆಲವನ್ನ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಮೊದಲ್ನೇದು ಇದು ಟೈಪ್ಡ್ ಆಗಿರ್ಬೇಕಾ ಹ್ಯಾಂಡ್ ರಿಟನ್ ಆಗಿರ್ಬೇಕಾ ಎಷ್ಟೋ ಬಾರಿ ಅನ್ಸತ್ತೆ ಒಂದು ಲೀಗಲ್ ಒಪಿನಿಯನ್ ಅನ್ನ ತಗೊಂಡು ಯಾರೋ ಎಕ್ಸ್ಪರ್ಟ್ ಅನ್ನ ಕರೆಸಿ ಟೈಪ್ ಮಾಡಿಸಿ ಆ ಬಳಿಕ ಅದನ್ನ ನಾನು ರೆಜಿಸ್ಟರ್ ಮಾಡ್ಸಿದ್ರೆ ಮಾತ್ರ ಪ್ರಾಪರ್ ವಿಲ್ ಅಂತ ಅನಿಸಿಕೊಳ್ಳುತ್ತೆ ಅಂತ ಹಾಗೆಲ್ಲ ಇಲ್ಲ ಆ್ಯಕ್ಚುಲಿ ಟೈಪ್ಡ್ ವಿಲ್ಗಳಲ್ಲಿ ಏನಾಗುತ್ತೆ ಗೊತ್ತಾ ನೀವು ಅಲ್ಲಿ ಮುಂಜಾಗ್ರತೆ ಕ್ರಮ ವಹಿಸಿಲ್ಲ ಅಂತಂದರೆ ಅದೂ ಸಹ ಒಂದು ಇನ್ನೊಂದು ಸಮಸ್ಯೆಗೆ ಕಾರಣ ಆಗಬಹುದು ಹೇಗೆ ಅಂತ ಹೇಳ್ತೀನಿ ಈಗ ಮೂರು ಪೇಜ್ ಇರುತ್ತೆ ಒಂದು ವಿಲ್ಲು ಯಾರೋ ಒಬ್ಬ ನೀವು ಆ ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೋದಾಗ ತಗಾದೆ ತೆಗಿತಾನೆ ಎರಡನೇ ಪೇಜ್ ಇರಲೇ ಇಲ್ಲ ಇವರೇ ಸೇರಿಸ್ಬಿಟ್ಟಿದ್ದಾರೆ ಅಂತ ಹಾಗೇನು ಮಾಡಬೇಕು ಅದನ್ನು ಪ್ರೂವ್ ಮಾಡೋವರೆಗೂ ಕೋರ್ಟು ಕಚೇರಿ ಅಲಿಬೇಕು ಸೊ ಆ ಕಾರಣಕ್ಕೆ ಹ್ಯಾಂಡ್ ರಿಟರ್ನ್ ವಿಲ್ಲು ತೀರಾ ಸರಳ ಅನಿಸುತ್ತೆ ತೀರಾ ಸಿಂಪಲ್ ಆಗಿ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆದರೆ ಅದರಲ್ಲಿ ನೀವು ಗಮನಿಸಬೇಕಾಗಿರೋದೇನಪ್ಪ ಅಂತ ಅಂದರೆ ಯಾವುದೇ ಕಾರಣಕ್ಕೂ ತಿದ್ದಬಾರದು ನೀವೇನನ್ನೋ ತಿದ್ದಿ ಒಂದು ವೇಳೆ ಅದನ್ನು ಹಾಗೆ ಕಂಟಿನ್ಯೂ ಮಾಡಿಬಿಟ್ರೆ ಇಲ್ಲಿ ತಿದ್ದಲಾಗಿದೆ ಇನ್ನೇನೋ ಸಮಸ್ಯೆ ಆಗಿದೆ ಇದು ಅವ್ರು ಮಾಡಿದ್ದಲ್ಲ ಇವ್ರು ಮಾಡಿದ್ದಲ್ಲ ಅಂತ ಅಗೇನ್ ತಗಾದೆ ಆಗತ್ತೆ ಒಂದು ವೇಳೆ ನೀವು ಇಲ್ಲ ನಾನು ಲೀಗಲ್ ಒಪಿನಿಯನ್ ತೊಗೊಂಡಿದ್ದೀನಿ ನನಗೆ ಹ್ಯಾಂಡ್ ರಿಟನ್ ನನಗೆ ಹ್ಯಾಂಡ್ ರೈಟಿಂಗ್ ಬರೋದೇ ಇಲ್ಲಪ್ಪ ನಾನು ಏನು ಮಾಡಲಿ ನೀವು ಬರೆಯೋದಕ್ಕೆ ಇಚ್ಛಿಸಿಲ್ಲ ಅದು ಟೈಪ್ಡ್ ಆಗೇ ಇರಲಿ ಅಂತ ಅಂದ್ಕೊಂಡ್ರು ಅಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಆಗಿರಬೇಕು ಅಂದರೆ ಪೇಜ್ ನಂಬರ್ಸು ನೀವು ಅಲ್ಲಿ ಮೆನ್ಷನ್ ಮಾಡುವ ಪೇಜ್ ನಂಬರ್ನ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು ಅಥವಾ ನಂಬರ್ ಆಫ್ ಪೇಜಸ್ ಪ್ರತಿ ಪೇಜಲ್ಲೂ ಇರೋ ರೀತಿ ಅಂದರೆ ಪೇಜ್ ಒನ್ ಆಫ್ ತ್ರೀ ಒಂದು ವೇಳೆ ತ್ರೀ ಪೇಜಸ್ ಇದ್ರೆ ಪೇಜ್ ಟೂ ಆಫ್ ತ್ರೀ ಪೇಜ್ ತ್ರೀ ಆಫ್ ತ್ರೀ ಹೀಗೆ ನೀವು ಮೆನ್ಷನ್ ಮಾಡಿದರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ್ಯಂಡ್ ಮೋರ್ ಓವರ್ ನೀವು ಒಂದು ವೇಳೆ ಯಾವತ್ತು ವಿಲ್ಲನ್ನು ಬರೆದಿರ್ತೀರೋ ಆವತ್ತೇ ಸಹಿ ಹಾಕೋದು ತುಂಬ ಉತ್ತಮ ನೀವು ಇವತ್ತು ವಿಲ್ ಬರೆದಿರ್ತೀರಿ ಅಥವಾ ವಿಲ್ಲನ್ನು ನೀವು ಡ್ರಾಫ್ಟ್ ಮಾಡಿಸಿರ್ತೀರಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದನ್ನು ಸೈನ್ ಮಾಡ್ತೀರಿ ಅಂತ ಅಂದ್ಕೊಳ್ಳಿ ಅಗೇನ್ ಅದು ಒಂದು ಚಾಲೆಂಜ್ ಮಾಡೋದಕ್ಕೆ ಅದನ್ನು ಕ್ವೆಶನ್ ಮಾಡೋದಕ್ಕೆ ಒಂದು ಆಧಾರ ಆಗಿಬಿಡುತ್ತೆ ಹಾಗೆ ಮಾಡಿಕೊಳ್ಳಬೇಡಿ ಇನ್ನೊಂದು ನಂಬಿಕೆ ಇದೆ ವಿಲ್ಲು ರಿಜಿಸ್ಟರ್ ಆಗಿದ್ರೆ ಮಾತ್ರ ವ್ಯಾಲಿಡು ಇಲ್ಲಾಂದರೆ ವ್ಯಾಲಿಡ್ ಇಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸ್ ಹೋಗಿ ನಾವು ಫೀ ಪೇ ಮಾಡಿ ರಿಜಿಸ್ಟರ್ ಮಾಡಿಸಬೇಕು ಆ ರೀತಿ ಮಾಡಿಸಬಹುದು ಅದು ಒಂದು ಆಪ್ಷನ್ನು ಹಾಗಂತ ಮಾಡಿಸಿಲ್ಲ ಅಂತ ಅಂದರೆ ಅದು ವ್ಯಾಲಿಡ್ ಅಂತ ಅಲ್ಲ ನೀವು ಹ್ಯಾಂಡ್ ರಿಟರ್ನ್ ಬರೆದಿದ್ದನ್ನು ಇಬ್ಬರು ಸಾಕ್ಷಿಗಳ ಮುಂದೆ ಅವರಿಗೆ ಯೋಚನೆ ಮಾಡೋದಕ್ಕೆ ಕೆಪಾಸಿಟಿ ಇರುವಂಥವರಾಗಿರಬೇಕು ಮತ್ತೆ ಆ ವಿಲ್ ನಿಂದ ಯಾವುದೇ ಲಾಭವನ್ನ ಪಡೆದುಕೊಳ್ಳುವಂಥವರು ಅವರಾಗಿರಬಾರದು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಗನಿಗೆ ನೀವು ವಿಲ್ ಮಾಡಿರ್ತೀರಿ ಅಥವಾ ಇಂತಿಷ್ಟು ಆಸ್ತಿ ಅಂತ ಮಾಡಿರ್ತೀರಿ ನಿಮ್ಮ ಸೊಸೆ ಅಲ್ಲಿ ಕಣ್ಮುಂದೆ ಇರ್ತಾರೆ ನಾನು ಸಾಕ್ಷಿ ಅಂತ ಹಾಕ್ತಾರೆ ಅವ್ರಿಗೆ ಅದರಿಂದ ಲಾಭ ಇದೆ ಅಂಥವ್ರನ್ನ ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಬಾರ್ದು ಅದನ್ನು ಕ್ವೆಶನ್ ಮಾಡಬಹುದು ಸೊ ಆ ಕಾರಣಕ್ಕೆ ನ್ಯೂಟ್ರಲ್ ಪರ್ಸನ್ ಇಬ್ಬರು ಅಂದರೆ ಆ ವಿಲ್ನಿಂದ ಲಾಭ ಮಾಡಿಕೊಳ್ಳದ ಒಂದಿಬ್ರು ಸಾಕ್ಷಿ ಇರಬೇಕಾಗುತ್ತೆ ಯಾರೋ ದೂರದವರು ಅಥವಾ ಪ್ರೊಫೆಷನಲ್ಸ್ ಆದರೂ ಓಕೆ ಯಾರೋ ಲಾಯರು ಡಾಕ್ಟರು ಅಥವಾ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರು ಸಾಕ್ಷಿಯಾಗಿ ಇರ್ತಾರೆ ನಿಮಗೆ ಗೊತ್ತಿರೋರು ಇದ್ದಾರೆ ಓಕೆ ಈವನ್ ದಾಟ್ಸ್ ಫೈನ್ ಆ ರೀತಿ ನೀವು ಇಬ್ಬರು ಸಾಕ್ಷಿಗಳನ್ನು ಮುಂದೆ ಕೂರಿಸ್ಕೊಂಡು ನಿಮ್ಮ ಕೈಯಾರೆ ಬರೆಯುವಂತಹ ವಿಲ್ಲು ಸಹ ವ್ಯಾಲಿಡ್ ಇರುತ್ತೆ ರಿಜಿಸ್ಟರ್ ಮಾಡಿಸಿಲ್ಲ ಅಂದರೂ ಓಕೆನೆ ಬಟ್ ರಿಜಿಸ್ಟರ್ ಮಾಡ್ಸಿದ್ರೆ ಅಲ್ಲೊಂದು ದಾಖಲೆ ಒಂದು ಎಂಟ್ರಿ ಇರುತ್ತೆ ಈ ವ್ಯಕ್ತಿ ಬಂದಿದ್ದರೂ ಅವರು ಈ ಡಾಕ್ಯುಮೆಂಟ್ಗೆ ಇಂತಿಷ್ಟು ಅಂತ ಫೀ ಪೇ ಮಾಡಿದ್ದಾರೆ ಹೀಗೆ ಸಹಿ ಹಾಕಿದ್ದಾರೆ ಅನ್ನೋ ಒಂದು ದಾಖಲೆ ಇರುತ್ತೆ ವಿಲ್ನಲ್ಲಿ ಆಸ್ತಿಯನ್ನು ವಿಭಾಗ ಮಾಡಿ ನೀವು ಮೆನ್ಷನ್ ಮಾಡುವ ಸಂದರ್ಭ ಯಾವುದೇ ಕಾರಣಕ್ಕೂ ಅದರ ಮೌಲ್ಯವನ್ನು ಸ್ಪೆಸಿಫೈ ಮಾಡದೆ ಪರ್ಸೆಂಟೇಜನ್ನು ಸ್ಪೆಸಿಫೈ ಮಾಡೋದು ಉತ್ತಮ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸೈಟ್ ಇದೆ ಅಂತ ಅಂದ್ಕೊಳ್ಳಿ ಆ ಸೈಟ್ನ ನೀವು ವಿಭಾಗ ಮಾಡ್ತಿದ್ದೀರಿ ಅಥವಾ ಎಷ್ಟೋ ಸೈಟ್ಗಳಿದ್ದಾವೆ ಆ ಸೈಟ್ಗಳನ್ನು ವಿಭಾಗ ಮಾಡ್ತೀರಿ ಅಂತಂದರೆ ಓವರ್ ಆಲ್ ನನಗೆ ಇಂತಿಷ್ಟು ಹೋಲ್ಡಿಂಗ್ ಇದೆ ಇದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮೊದಲನೇ ಮಗನಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎರಡನೇ ಮಗನಿಗೆ ಫಿಫ್ಟಿ ಪರ್ಸೆಂಟ್ ತಾಯಿಯ ಹೆಸರಿಗೆ ಈ ರೀತಿ ನೀವು ವಿಲ್ ಮಾಡಿದರೆ ಓಕೆ ಅದನ್ನು ಹೊರತುಪಡಿಸಿ ನೀವು ಒಂದು ವೇಳೆ ಆ ಪ್ರಾಪರ್ಟಿಯ ವ್ಯಾಲ್ಯೂವನ್ನು ಇಷ್ಟು ಮೌಲ್ಯದ ಒಂದು ಸೈಟು ಇವರಿಗೆ ಇಷ್ಟು ಮೌಲ್ಯದ ಈ ಸೈಟ್ಗಳು ಇವರಿಗೆ ಈ ರೀತಿ ನೀವು ಮಾಡಿಬಿಟ್ರೆ ಆ ಮೌಲ್ಯ ಮುಂದಿನ ದಿನಗಳಲ್ಲಿ ಏನೋ ಬದಲಾವಣೆ ಆಯಿತು ಅಂತ ಅಂದರೆ ಆ ಹಂಚಿಕೆ ತಕರಾರಿಗೆ ಒಳಪಡುತ್ತೆ ಯಾರೋ ಅದನ್ನು ಕ್ವೆಶನ್ ಮಾಡಬಹುದು ಸಮಸ್ಯೆ ಆಗಿಬಿಡುತ್ತೆ ಆ್ಯಂಡ್ ಮೋರ್ ಓವರ್ ಪ್ರಾಪರ್ಟಿ ಅಂತ ಬಂದಾಗ ನೀವು ಪರ್ಟಿಕ್ಯುಲರ್ಲಿ ಇಂಥ ಸರ್ವೆ ನಂಬರು ಇಂಥ ದಿಕ್ಕಿನಲ್ಲಿ ಎಷ್ಟು ಮೆಷರ್ಮೆಂಟ್ ಇರುವ ಈ ಆಸ್ತಿ ಇವರಿಗೆ ಹೀಗೆ ಇನ್ನೂ ಕ್ಲಿಯರ್ ಆಗಿ ನೀವು ಸ್ಪೆಸಿಫೈ ಮಾಡೋದು ಬಹಳ ಅನುಕೂಲಕರ ಆಗುತ್ತೆ ಇದೆಲ್ಲದರ ಜೊತೆಗೆ ಬಹಳ ಸ್ಮಾರ್ಟ್ ಟಿಪ್ಪು ಇತ್ತೀಚೆಗೆ ಜನ ಫಾಲೋ ಮಾಡ್ತಿರೋದೇನಪ್ಪ ಅಂತ ಅಂದರೆ ಮಾಡಿ ಮಾಡಿಬಿಡೋದು ವಿಲ್ಲನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಬರೆದದ್ದನ್ನು ಅದನ್ನು ಬರೆಯುವ ಅದನ್ನು ಓದುವ ಆಮೇಲೆ ಸಹಿ ಹಾಕುವ ಸಾಕ್ಷಿಗಳು ಯಾರಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡುವ ಇದೆಲ್ಲವನ್ನು ವೀಡಿಯೋಗ್ರಾಫ್ ಮಾಡ್ಕೊಂಡು ಬಿಡೋದು ಆಗ ಎಂಥವರಿಗೂ ಗೊತ್ತಾಗುತ್ತೆ ಇವರನ್ನು ಯಾರೋ ಫೋರ್ಸ್ ಮಾಡಿ ಬರೆಸಿಲ್ಲ ಯಾರೋ ಸಮಸ್ಯಾತ್ಮಕವಾಗಿ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ಬರೆಸಿಲ್ಲ ಅವರ ಮನಸ್ಥಿತಿ ಏನಿತ್ತು ಆಗ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಇದನ್ನು ಸಾಕ್ಷಿಯಾಗಿ ಡೆಫಿನೆಟ್ಲಿ ಕನ್ಸಿಡರ್ ಮಾಡಬಹುದು ಲಾಸ್ಟ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಕೆಲವೊಬ್ಬರು ಕೆಲವೊಬ್ರು ಯೋಚನೆ ಮಾಡೋದು ನಾನು ಇವತ್ತು ವಿಲ್ ಮಾಡಿಬಿಟ್ಟಿದ್ದೀನಿ ನಾನು ಅಂದ್ಕೊಂಡಿದ್ದೆ ನನಗೇನೋ ನಾನು ಕಷ್ಟ ಕಾಲದಲ್ಲಿ ಇದ್ದೀನಿ ಅಥವಾ ನಾನು ಇನ್ನು ಹೆಚ್ಚು ಕಾಲ ಬದುಕೋದಿಲ್ಲ ಅಂದ್ಕೊಂಡು ವಿಲ್ ಮಾಡಿಬಿಟ್ಟಿದ್ದೆ ಇನ್ನೊಂದು ಐದು ವರ್ಷ ಆದಮೇಲೆ ಏನೋ ಸಮಸ್ಯೆ ಬಂತು ವಿಲ್ಲಲ್ಲಿ ಮೆನ್ಷನ್ ಮಾಡಿದ ಒಂದು ಆಸ್ತಿಯನ್ನು ಮಾರಾಟ ಮಾಡಬೇಕು ಮಾಡಬಹುದಾ ಖಂಡಿತ ಮಾಡಬಹುದು ಯಾಕೆ ಅಂತಂದ್ರೆ ನೀವು ವಿಲ್ ಬರ್ದಿರ್ತೀರಿ ಅದು ಎಕ್ಸಿಕ್ಯೂಟ್ ಆಗೋದು ನೀವು ಕಾಲವಾದ ನಂತರದಲ್ಲಿ ಸೊ ನೀವು ಜೀವಿತಾವಧಿಯಲ್ಲಿ ಕೈಗೊಳ್ಳುವ ನಿರ್ಣಯಗಳಿಗೂ ಆ ವಿಲ್ ಒಳಪಟ್ಟಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ತರ ನೀವು ಅದರಲ್ಲಿ ಮೆನ್ಷನ್ ಮಾಡಿರುವ ಆಸ್ತಿಯನ್ನ ಮಾರಬಾರ್ದು ಅಂತೆಲ್ಲ ಏನೂ ಇರೋದಿಲ್ಲ ನೀವು ಸತ್ತ ದಿನದ ನಂತರದಲ್ಲಿ ಏನು ಉಳ್ಕೊಂಡಿರುತ್ತೆ ಅದರಲ್ಲಿ ನೀವು ಮೆನ್ಷನ್ ಮಾಡಿರೋ ರೀತಿಯಲ್ಲಿ ಭಾಗ ಆಗತ್ತೆ ಮತ್ತೆ ನೀವು ವಿಲ್ಗಳನ್ನು ಒಮ್ಮೆ ಮಾತ್ರ ಬರೀಬೇಕು ಹಾಗೆಲ್ಲ ಏನಿಲ್ಲ ನೀವು ಎಷ್ಟು ಬಾರಿ ಬೇಕಾದರೂ ಬರೀಬಹುದು ಇವತ್ತು ವಿಲ್ ಬರೆದಿರ್ತೀರಿ ಇವತ್ತು ಸಂಜೆ ನಿಮ್ಗೆ ಅನ್ಸುತ್ತೆ ಅಯ್ಯೋ ಇದು ಸರಿ ಇಲ್ಲ ಅಂತ ನೀವು ನೀವದನ್ನ ಬರಿಬೋದು ನಾನು ಇಂಥ ಸಮಯಕ್ಕೆ ಇಂಥ ದಿನಾಂಕದ ಒಂದು ವಿಲ್ ಬರಿತಿದೀನಿ ಇದು ಮಾತ್ರ ಲೀಗಲ್ ಅಥವಾ ವ್ಯಾಲಿಡ್ ಈ ಹಿಂದೆ ನಾನು ಬರೆದಿರುವಂತಹ ಎಲ್ಲ ವಿಲ್ ಗಳನ್ನು ಕನ್ಸಿಡರ್ ಮಾಡಬೇಕಾಗಿಲ್ಲ ಇದನ್ನ ಫೈನಲ್ ಅಂತ ಕನ್ಸಿಡರ್ ಮಾಡಿ ಹೀಗೆ ಮೆನ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಎಷ್ಟು ನಂಬರ್ ಆಫ್ ವಿಲ್ಸ್ ಗಳನ್ನ ಬೇಕಾದ್ರೂ ಬರೆಯಬಹುದು ಸೋ ನೀವು ಅಷ್ಟೂ ದಿನ ಕಷ್ಟಪಟ್ಟು ದುಡ್ದಿರ್ತೀರಿ ಆಸ್ತಿ ಮಾಡಿರ್ತೀರಿ ಅದನ್ನು ಯಾರಿಗೆ ತಲುಪಬೇಕು ಅನ್ನೋದನ್ನು ಕ್ಲಾರಿಫೈ ಮಾಡಿಲ್ಲ ಅಂತಂದರೆ ಕುಟುಂಬದಲ್ಲಿ ಕಲಹಗಳಾಗ್ಬಿಡ್ತವೆ ಸೊ ಹೀಗಾಗಿ ನಿಮ್ಮ ಕೊನೆಯ ದಿನಗಳವರೆಗೂ ಕಾಯಬೇಕು ಅಂತೇನಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾರು ಬೇಕಾದರೂ ವಿಲ್ ಬರಿಬಹುದು ಆ ಕೆಲಸವನ್ನು ಆ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ತೀರಿ ಇದರಿಂದ ನಿಮಗೆ ಅನುಕೂಲ ಆಗಿದೆ ಈ ಮಾಹಿತಿಯನ್ನು ತಿಳ್ಕೊಂಡು ಅಂತ ನಾನು ಭಾವಿಸ್ತೀನಿ ಈ ಮಾಹಿತಿ ಇನ್ಯಾರಿಗಾದರೂ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ಅಂಥವರಿಗೆ ಈ ವಿಡಿಯೋದ ಲಿಂಕನ್ನು ದಯಮಾಡಿ ಫಾರ್ವರ್ಡ್ ಮಾಡಿ ಹೀಗೆ ನೀವು ಫಾರ್ವರ್ಡ್ ಮಾಡೋದರಿಂದ ನಾವು ನೀವು ಸೇರಿಕೊಂಡು ಪ್ರತಿ ಮನೆಗೆ ಇಡೀ ಕರ್ನಾಟಕಕ್ಕೆ ಹಣಕಾಸು ಸಾಕ್ಷರತೆಯನ್ನು ತಲುಪಿಸೋ ಪ್ರಯತ್ನ ಖಂಡಿತ ಮಾಡಬಹುದು ಇಂಥ ಇನ್ನಷ್ಟು ಇಂಪಾರ್ಟೆಂಟ್ ಮಾಹಿತಿ ನೀವು ಕಲಿಬೇಕು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ ನಮಸ್ಕಾರ ವಿಸ್ತಾರ ನ್ಯೂಸ್ ನಿಖರ